ಜೈಲಿನಲ್ಲಿ ರಾತ್ರಿ ಕಳೆದಿದ್ದಾರೆ ಮುರುಘಾ ಶ್ರೀಗಳು. ಬೆಳಗ್ಗಿನ ಜಾವ 3 ಗಂಟೆಗೆ ಮುರುಘಾ ಶ್ರೀಗಳು ಜೈಲು ಸೇರಿದ್ರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಇದೆ. ಈಗ ಇದೀಗ 14 ದಿನ ನ್ಯಾಯಾಂಗ ಬಂಧನದ ಆದೇಶ ಬಳಿಕ ಶ್ರೀಗಳನ್ನ ಕಾರಾಗೃಹ ಕಳಿಸಿದ್ರು ಪೊಲೀಸರು. ಹಾಗಾಗಿ ಚಿತ್ರದುರ್ಗದ ಜಿಲ್ಲಾ ಕಾರಾಗೃಹದಲ್ಲಿ ರಾತ್ರಿ ಕಳೆದಿದ್ದಾರೆ ಶ್ರೀಗಳು. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ಚಿಂತಾಕ್ರಾಂತರಾಗಿದ್ದಾರೆ. ಡೆಫಿನೆಟ್ಲಿ ಆಫ್ ಕೋರ್ಸ್ ಹಾಗಾಗುತ್ತೆ. ವಿಶ್ರಾಂತಿ ಮುಗಿಸಿ ಸದ್ಯ ಶ್ರೀಗಳು ಧ್ಯಾನ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಇದೆ. ಜೈಲಲ್ಲಿ ರಾತ್ರಿಯನ್ನ ಮುರುಘಾ ಶ್ರೀಗಳು ಕಳೆದಿದ್ದಾರೆ. ಬೆಳಗಿನ ಜಾವ 3 ಗಂಟೆಗೆ ಜೈಲು ಸೇರಿದ್ದಾರೆ. ಮೊದಲ ದಿನ ಜೈಲು ವಾಸ ಹೀಗಾಗುತ್ತೆ ಅಂತ ಕನಸಲ್ಲಿ ಯಾರು ಕೂಡ, ಅವರ ಭಕ್ತರು ಸೇರಿದಂತೆ ಮಠದವರು ಶ್ರೀಗಳು ಸೇರಿದಂತೆ ಯಾರು ಅಂದ್ಕೊಂಡಿರಲಿಲ್ಲ. ಬಟ್ ಆ ದಿನ ಬಂದಿದೆ. ಈಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ಎಸ್ ನರಸಿಂಹಮೂರ್ತಿಯ ಮಠದ ಭಕ್ತರು ಸೇರಿದಂತೆ ಶ್ರೀಗಳು ಸೇರಿದಂತೆ ಶ್ರೀಗಳ ಆಪ್ತರು ಯಾರು ಕೂಡ ಇಂತಹದ್ದೊಂದು ದಿನ ಶ್ರೀಗಳಿಗೆ ಬರುತ್ತೆ ಬಂದೊದಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ ಬಂದಿದೆ. ಶ್ರೀಗಳು ಮೊದಲನೇ ದಿನ ಜೈಲಿನಲ್ಲಿ ವಾಸ ಮಾಡುವಂತಾಯಿತು. ಸೊ ಈಗ ಮುಂದಿನ ಬೆಳವಣಿಗೆಗಳು ಏನು, ಇವತ್ತು ಬೆಳಗ್ಗೆ 10 ಗಂಟೆ ನಂತರ ಯಾವೆಲ್ಲ ಬೆಳವಣಿಗೆಗಳು ಈ ವಿಚಾರದಲ್ಲಿ ಆಗ್ಬೋದು? ಅಪಾರ ಭಕ್ತಗಣವನ್ನು ಹೊಂದಿದ್ದಂಥವರು ಮುರುಘಾ ಶ್ರೀಗಳು ವಿದ್ಯಾ. ಹೀಗಾಗಿ ಶ್ರೀಗಳು ಈ ರೀತಿಯಾಗಿ ಶ್ರೀಗಳಿಗೆ ಈ ರೀತಿಯಾದಂತಹ ಒಂದು ದಿನ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾರೇ ಆಗಲಿ ಅವರ ಭಕ್ತಗಣ ಇರ್ಬೋದು ಅಥವಾ ಇಡೀ ಚಿತ್ರದುರ್ಗದ ಜನ ಇರ್ಬೋದು ಮತ್ತು ಇಡೀ ರಾಜ್ಯದ ಜನ ಯಾರೂ ಕೂಡ ಈ ರೀತಿಯಾಗಿ ಭಾವಿಸಿರಲಿಲ್ಲ. ಯಾಕಂತೇಳಿದ್ರೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಭಕ್ತಗಣದಲ್ಲಿ ಸ್ವಾಮೀಜಿಗಳು ಸಂಪಾದನೆಯನ್ನು ಮಾಡಿಕೊಂಡಿದ್ದಂಥವ್ರು, ಸಮಾಜದಲ್ಲಿ ಸಂಪಾದನೆಯನ್ನು ಮಾಡಿಕೊಂಡಿದ್ದಂಥವ್ರು. ಯಾವಾಗ ಇಬ್ಬರು ಹೆಣ್ಣುಮಕ್ಕಳು ಬಂದು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ ಅಂತೇಳಿ ದೂರನ್ನು ಕೊಟ್ಟರು, ಆಗ ಈ ರೀತಿಯಾಗೂ ಕೂಡ ಆಗಿದೆಯಾ ಅನ್ನೋ ನಿಟ್ಟಿನಲ್ಲಿ ಅನುಮಾನವನ್ನು ವ್ಯಕ್ತಪಡಿಸ್ತಕ್ಕಂತಹ, ಅನುಮಾನವನ್ನು ಪಡುವಂತಹ ಕಾಲ ಬಂತು. ಅದು 6 ದಿನಗಳ ಹಿಂದೆ. ಹೀಗಾಗಿಯೇ ಆ ಹೆಣ್ಣು ಮಕ್ಕಳು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪೋಕ್ಸೋ ಕೇಸ್ ನಡಿ ಪ್ರಕರಣ ದಾಖಲಾಗುತ್ತೆ. ಅಂದಿನಿಂದ ಇಂದಿನವರೆಗೂ ಪೊಲೀಸರು ಅರೆಸ್ಟನ್ನು ಮಾಡ್ತಿಲ್ಲ, ಮೀನಾಮೇಶವನ್ನು ಎಣಿಸ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳು ಕೇಳಿಬರುತ್ತೆ. ಮತ್ತು ಮಕ್ಕಳ ರಕ್ಷಣಾ ಆಯೋಗ ಏನಿರುತ್ತೆ ಅದು ಕೂಡ ಪೊಲೀಸರ ಕಾರ್ಯದ ವಿರುದ್ಧ ಕಿಡಿಕಾರೋ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ಒಂದು 6 ದಿನಗಳು ಕಳೀತು. ಅದಾದ ಬಳಿಕ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದೀವಿ. ಈಗ ಒಂದು ಅರೆಸ್ಟನ್ನು ಮಾಡೋದಕ್ಕೆ ಇದು ಒಳ್ಳೆ ಸಮಯ ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಅರೆಸ್ಟನ್ನು ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 9:30 ಗಂಟೆ ಸಮಯಕ್ಕೆ ಸ್ವಾಮೀಜಿಯನ್ನು ಮಠದಿಂದ ಕರೆದೊಯ್ಯಲಾಗಿತ್ತು. ಅದಾದ ಬಳಿಕ ಚಳ್ಳಕೆರೆಯ DYSP ಕಚೇರಿಯಲ್ಲಿಟ್ಟು ಅವ್ರನ್ನ ವಿಚಾರಣೆಯನ್ನು ಮಾಡೋ ಕೆಲಸವನ್ನು ಮಾಡಿದ್ರು. ಆ ಬಳಿಕ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಕರೆತಂದು ಅವರನ್ನು ಮೆಡಿಕಲ್ ಟೆಸ್ಟನ್ನು ಮಾಡಿ ಮುಗಿಸೋ ಕೆಲಸವನ್ನು ಮಾಡಿದ್ರು. ಮೆಡಿಕಲ್ ಟೆಸ್ಟ್ ಆದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಮಾನ್ಯ ನ್ಯಾಯಾಧೀಶರು ಒಪ್ಪಿಸಿದ್ದಾರೆ. ಅಲ್ಲಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನಂತರ ಕೆಲವೇ ನಿಮಿಷಗಳಲ್ಲಿ, 3-4 ನಿಮಿಷಗಳ ಅಂತರದಲ್ಲಿ ಅವರನ್ನು ಚಿತ್ರದುರ್ಗದ ಜಿಲ್ಲಾ ಕಾರಾಗೃಹಕ್ಕೆ ತಂದು ಬಿಡೋ ಕೆಲಸವನ್ನು ಚಿತ್ರದುರ್ಗದ ಪೊಲೀಸರು ಮಾಡಿರೋದು. ಅಲ್ಲಿಗೆ ಶ್ರೀಗಳಿಗೆ ಇದು ಜೈಲು ವಾಸದ ಮೊದಲ ದಿನ. ಅಂದರೆ ಈ ಹಿಂದೆ ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಊಹೆಯನ್ನು ಮಾಡಿಕೊಂಡಿರಲಿಲ್ಲ ಸ್ವಾಮೀಜಿಗಳು ಜೈಲಿಗೆ ಹೋಗ್ತಾರೆ, ಈ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಾರೆ ಅಂತೇಳಿ. ಇದೀಗ ಮೊದಲ ದಿನದ ಜೈಲು ವಾಸವನ್ನು ಸ್ವಾಮೀಜಿಗಳು ಅನುಭವಿಸ್ತಿರೋದು.